ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಭುಷುಂಡಿಯವರು ಶ್ರೀರಾಮಚಂದ್ರ ಪ್ರಭುವಿನ ಬಾಲ್ಯ ಲೀಲೆಗಳನ್ನು ನೋಡಿ ಸಾಮಾನ್ಯ ಮಕ್ಕಳಂತೆಯೇ ಶ್ರೀರಾಮಚಂದ್ರ ಪ್ರಭುವು ಆಡುತ್ತಿರುವುದನ್ನು ನೋಡಿ ಮೋಹ ಮೋಹಕ್ಕೆ ಒಳಗಾಗುತ್ತಾರೆ ಆ ಸಂದರ್ಭದಲ್ಲಿ ಭಗವಂತನು ಅವರ ಪರಿಸ್ಥಿತಿಯನ್ನು ನೋಡಿ ನಗುತ್ತಿರುವಾಗ ಆತನ ಬಾಯಿಯೊಳಗೆ ಪ್ರವೇಶಿಸಿ ಅವನ ಉದರದಲ್ಲಿದ್ದ ಹಲವು ಬ್ರಹ್ಮಾಂಡಗಳಲ್ಲಿ ಕಲ್ಪಗಳವರೆಗೂ ಸಂಚರಿಸುತ್ತಾ ಬಸವಳಿದು ಕಾಕ ಭುಷುಂಡಿಯವರು ಮತ್ತೆ ಶ ಭಗವಂತನ ಬಾಯಿಯಿಂದ ಹೊರಗೆ ಬಂದಾಗ ಭಗವನ್ ಸೇವಕನಾದ ನನ್ನ ದೀನಾವಸ್ಥೆಯನ್ನು ಗಮನಿಸಿ ಲಕ್ಷ್ಮೀ ನಿವಾಸನಾದ ಶ್ರೀರಾಮನು ಸುಖದಾಯಕ ತನ್ನ ಕೋಮಲ ಗಂಭೀರ ಮಾತುಗಳನ್ನು ಆಡಿದನು ಎಲೈ ಕಾಕಭುಷುಂಡಿ ನಾನು ಅತ್ಯಂತ ಪ್ರಸನ್ನನಾಗಿರುವೆನು ನಿನಗೆ ಬೇಕಾದ ವರವನ್ನು ಬೇಡಿಕೋ ಅಣಿಮಾದಿ ಅಷ್ಟಸಿದ್ಧಿಗಳು ಇತರ ವೃದ್ಧಿಗಳು ಸಮಸ್ತ ಸುಖಗಳಿಗೆ ಪರಾಕಾಷ್ಠೆಯಾದ ಮೋಕ್ಷವನ್ನು ಬೇಡು ಜ್ಞಾನ ವಿವೇಕ ವೈರಾಗ್ಯ ವಿಜ್ಞಾನ ಅಂದರೆ ತತ್ವಜ್ಞಾನ ಜಗತ್ತಿನಲ್ಲಿ ಮುನಿಗಳಿಗೂ ದುರ್ಲಭವಾದ ಗುಣಗಳೆಲ್ಲವನ್ನೂ ನಾನು ನಿನಗೆ ಇಂದು ನೀಡುತ್ತೇನೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ನಿನ್ನ ಮನಸ್ಸಿಗೆ ಹಿಡಿಸಿದ ವರವನ್ನು ಬೇಡಿಕೋ ಪ್ರಭುವಿನ ವಚನಗಳನ್ನು ಕೇಳಿ ನಾನು ಪ್ರೇಮ ವಿಹ್ವಲನಾದನು ಆಗ ನಾನು ಮನಸ್ಸಿನಲ್ಲಿ ಹೀಗೆ ಯೋಚಿಸಿದೆ ಪ್ರಭುವು ಎಲ್ಲ ಸುಖಗಳನ್ನು ಕೊಡುವೆನೆಂದು ಹೇಳಿದನು ನಿಜ ಆದರೆ ತನ್ನ ಭಕ್ತಿಯನ್ನು ಕರುಣಿಸುವ ಮಾತನ್ನು ಹೇಳಲಿಲ್ಲವಲ್ಲ ಉಪ್ಪಿಲ್ಲದ ಎಲ್ಲ ಊಟದ ಪದಾರ್ಥಗಳು ವ್ಯರ್ಥ ಅಂದರೆ ಸಪ್ಪೆಯಾಗಿರುವಂತೆ ಭಕ್ತಿ ರಹಿತವಾದ ಯಾವ ಗುಣಗಳಾಗಲಿ ಸುಖಗಳಾಗಲಿ ನಿಷ್ಫಲವೇ ಮರಿ ಮರಿಭಜನೆಯಿಲ್ಲದ ಸುಖವು ಪ್ರಯೋಜನಕಾರಿಯಲ್ಲ ಓ ಖಗರಾಜ ಚೆನ್ನಾಗಿ ಆಲೋಚಿಸಿ ನಾನು ಎಂತೆಂದನು ಪ್ರಭು ನೀನು ಪ್ರಸನ್ನನಾಗಿ ವರವನ್ನು ಕರುಣಿಸುವುದಾದರೆ ನನ್ನ ಮೇಲೆ ಕೃಪೆ ದೋರಿ ಸ್ನೇಹವಿಟ್ಟಿರುವೆಯಾದರೆ ಸ್ವಾಮಿ ನನಗೆ ಇಷ್ಟವಾದ ವರವನ್ನು ಕೇಳಿಕೊಳ್ಳುವೆನು ನೀನು ಉದಾರಿಯು ನಾನು ಹೇಳದಿದ್ದರೂ ನನ್ನ ಹೃದಯದ ಮಾತನ್ನು ಅರಿಯುವವನಾಗಿರುವೆ ಓ ವಾಂಛಾ ಕಲ್ಪತರು ಶರಣಾಗತರ ಹಿತೈಷಿಯೇ ಕೃಪಾಸಾಗರ ಸುಖ ನಿಧಾನ ಶ್ರೀರಾಮ ನಿನ್ನ ಪ್ರಗಾಢ ನಿಷ್ಕಾಮವಾದ ಭಕ್ತಿಯನ್ನು ಶ್ರುತಿಗಳು ಪುರಾಣಗಳು ಹಾಡಿ ಹೊಗಳುತ್ತವೆ ಯೋಗೀಶ್ವರರಾದ ಮುನಿಗಳು ಇದನ್ನೇ ಅರಸುತ್ತಾರೆ ಆದರೆ ನಿನ್ನ ಕೃಪೆಗೆ ಪಾತ್ರರಾದ ಯಾರೋ ಒಬ್ಬರು ಇದನ್ನು ಹೊಂದುತ್ತಾರೆ ಅಂತಹ ಅಖಂಡ ಭಕ್ತಿಯನ್ನು ದಯಮಾಡಿ ನನಗೆ ಕರುಣಿಸು ಏ ಹಾಗೆಯೇ ಆಗಲಿ ಎಂದು ಹೇಳಿ ರಘುವೀರನು ಪರಮಾನಂದಕರವಾದ ವಚನಗಳನ್ನು ಇಂತು ನುಡಿದನು ಎಲೈ ವಾಯಸವೇ ಕೇಳು ನೀನು ಸಹಜವಾಗಿಯೇ ಬುದ್ಧಿವಂತ ಆದ್ದರಿಂದ ಇಂತಹ ವರವನ್ನು ಕೇಳಿಕೊಂಡೆ ನೀನು ಸರ್ವ ಸುಖ ಸಾಗರರಾದ ಸರ್ವ ಸುಖ ಸಾಗ ಸುಖದ ಆಗರವಾದ ಭಕ್ತಿಯನ್ನು ಕೇಳಿದೆ ಪ್ರಪಂಚದಲ್ಲಿ ನಿನ್ನಂತಹ ಭಾಗ್ಯವಂತರು ಬೇರಾರೂ ಇಲ್ಲ ಜಪದಿಂದ ಯೋಗಾಜ್ಞೆಯಿಂದ ತಮ್ಮ ಶರೀರವನ್ನು ತಪಿಸುವ ಮುನಿಗಳು ಕೂಡ ಕೋಟಿ ಪ್ರಯತ್ನಗೈದರೂ ಅವರಿಗೆ ಇಂತಹ ಭಾಗ್ಯವು ದಕ್ಕದು ನಿನ್ನ ವಿಚಕ್ಷಣ ಚಾತುರ್ಯಕ್ಕೆ ನಾನು ಮಾರುಹೋದೆ ನೀನು ಭಕ್ತಿಯನ್ನು ಬೇಡಿಕೊಂಡೆ ಎಲೈ ವಿಹಂಗಮ ಕೇಳು ನನ್ನ ಕೃಪೆಯಿಂದ ಸಮಸ್ತ ಶುಭ ಗುಣಗಳು ನಿನ್ನ ಹೃದಯದಲ್ಲಿ ನೆಲೆಸುವವು ಭಕ್ತಿ ಜ್ಞಾನ ವೈರಾಗ್ಯ ಯೋಗ ನನ್ನ ಲೀಲೆಗಳು ಅವುಗಳ ರಹಸ್ಯಗಳು ವಿಭಾಗಗಳು ಇವುಗಳ ಎಲ್ಲ ವೈವಿಧ್ಯಗಳು ನನ್ನ ಅನುಗ್ರಹದಿಂದ ನೀನು ಸಮಗ್ರವಾಗಿ ತಿಳಿದುಕೊಳ್ಳುವೆ ನಿನಗೆ ಸಾಧನೆಯಲ್ಲಿ ಯಾವ ಪರಿಶ್ರಮವೂ ಇರದು ಮಾಯಾಜನಿತ ಭ್ರಮೆ ಬಾಧೆಗಳು ಇನ್ನು ನಿನ್ನನ್ನು ವ್ಯಾಪಿಸಲಾರವು ನನ್ನನ್ನು ಅನಾದಿಯು ಜನ್ಮರಹಿತನು ಪ್ರಕೃತಿ ಗುಣರಹಿತನು ಗುಣಾತೀತನು ದಿವ್ಯ ಗುಣಾಕರನು ಪರಬ್ರಹ್ಮನು ಎಂದು ತಿಳಿ ಎಲೈವಾಯಸವೇ ಕೇಳು ಭಕ್ತರು ನನಗೆ ಸರ್ವದಾ ಪ್ರೀತಿ ಪಾತ್ರರು ಹೀಗೆ ಅರಿತುಕೊಂಡು ನೀನು ತ್ರಿಕರಣ ಶುದ್ಧಿಯಿಂದ ನನ್ನ ಚರಣಗಳಲ್ಲಿ ಅಚಂಚಲವಾದ ಅನುರಾಗವನ್ನಿಡು ಈಗ ಸತ್ಯವಾದ ಸುಗಮವಾದ ವೇದ ವೇದ ಪ್ರತಿಪಾದಿತವಾದ ನನ್ನ ನಿರ್ಮಲ ವಾಣಿಯನ್ನು ಕೇಳು ನಿನಗೆ ನನ್ನ ನಿಶ್ಚಿತ ಸಿದ್ಧಾಂತವನ್ನು ತಿಳಿಸುವೆನು ಅದನ್ನು ಮನಸ್ಸಿನಲ್ಲಿರಿಸಿಕೊಂಡು ಉಳಿದುದನ್ನು ತ್ಯಜಿಸಿ ನನ್ನನ್ನೇ ಭಜಿಸು ಈ ಜಗತ್ತೆಲ್ಲವೂ ನನ್ನ ಮಾಯೆಯಿಂದ ಉತ್ಪನ್ನವಾಗಿದೆ ಇದರಲ್ಲಿರುವ ಅನೇಕ ಪ್ರಕಾರದ ಚರಾಚರ ಜೀವಿಗಳೆಲ್ಲರೂ ನನಗೆ ಪ್ರಿಯರೇ ಏಕೆಂದರೆ ಅವೆಲ್ಲರೂ ನನ್ನ ಸೃಷ್ಟಿಯೇ ಆದರೆ ಮನುಷ್ಯರು ಇವೆಲ್ಲಕ್ಕಿಂತ ನನಗೆ ಹೆಚ್ಚು ಪ್ರೀತಿ ಪಾತ್ರರು ಆ ಮನುಷ್ಯರಲ್ಲಿಯೂ ದ್ವಿಜರು ಆ ದ್ವಿಜರಲ್ಲಿಯೂ ವೇದಗಳನ್ನು ಕಂಠಸ್ಥವಾಗಿಸಿಕೊ ಇಟ್ಟುಕೊಂಡಿರುವವರು ಅವರಲ್ಲಿಯೂ ವೇದೋಕ್ತ ಧರ್ಮವನ್ನು ಆಚರಿಸುವವರು ಅವರುಗಳಲ್ಲಿಯೂ ವೈರಾಗ್ಯ ಸಂಪನ್ನರು ನನಗೆ ಅತ್ಯಂತ ಪ್ರೀತಿ ಪಾತ್ರರು ವೈರಾಗ್ಯ ಉಳ್ಳವರಲ್ಲಿಯೂ ಜ್ಞಾನಿಗಳು ಅದು ಅವರಲ್ಲಿಯೂ ವಿಜ್ಞಾನಿಗಳು ಅಂದರೆ ತತ್ವಜ್ಞರು ನನಗೆ ಹೆಚ್ಚಿನ ಪ್ರೇಮಾಸ್ಪದರು ಪರ ತತ್ವಜ್ಞರಾದ ವಿಜ್ಞಾನಿಗಳಿಗಿಂತಲೂ ನನಗೆ ಅನನ್ಯ ಗತಿಕರ ಗತಿಕನಾದ ಬೇರೆ ಯಾವುದೇ ಆಸೆಯಿಲ್ಲದ ಭಕ್ತನು ನನಗೆ ಅತ್ಯಂತ ಪ್ರಿಯನು ನನಗೆ ನನ್ನ ಸೇವಕರಷ್ಟು ಪ್ರಿಯರು ಯಾರೂ ಇಲ್ಲ ಇದು ನನ್ನ ಸಿದ್ಧಾಂತವು ಭಕ್ತಿಹೀನಾದವನು ಬ್ರಹ್ಮನೇ ಆಗಿದ್ದರೂ ಸರಿ ಅವನು ನನಗೆ ಇತರ ಸಾಮಾನ್ಯ ಜೀವಿಗಳಂತೆಯೇ ಪ್ರಿಯನು ಆದರೆ ಅನನ್ಯ ಭಕ್ತಿಯುಳ್ಳವನು ಕೀಳಾದ ಪ್ರಾಣಿಯೂ ಕೂಡ ನನಗೆ ಪ್ರಾಣಕ್ಕೆ ಸಮವು ಇದು ನನ್ನ ಘೋಷಣೆಯಾಗಿದೆ ಪವಿತ್ರನೂ ಸುಶೀಲನೂ ಆದ ಸಮೃದ್ಧಿಯುಳ್ಳ ಸೇವಕನು ಯಾರಿಗೆ ಪ್ರಿಯನಾಗುವುದಿಲ್ಲ ಹೇಳು ವೇದ ಪುರಾಣಗಳು ಇದೇ ನೀತಿಯನ್ನು ಸಾರುತ್ತವೆ ಎಲೈ ವಾಯಸರಾಜನೇ ಸಾವಧಾನವಾಗಿ ಕೇಳು ಒಬ್ಬ ತಂದೆಗೆ ಭಿನ್ನ ಭಿನ್ನ ಗುಣ ಸ್ವಭಾವ ಆಚರಣೆಯುಳ್ಳ ಅನೇಕ ಮಂದಿ ಪುತ್ರರಿದ್ದಾರೆ ಒಬ್ಬ ಪಂಡಿತ ಇನ್ನೊಬ್ಬ ತಪಸ್ವಿ ಮಗದೊಬ್ಬ ಜ್ಞಾನಿ ಮತ್ತೊಬ್ಬ ಧನಿಕ ಒಬ್ಬ ಶೂರ ವೀರನು ಮತ್ತೊಬ್ಬ ದಾನಿ ಇನ್ನೊಬ್ಬ ಸರ್ವಜ್ಞ ಬೇರೊಬ್ಬ ಧರ್ಮಪರಾಯಣನು ತಂದೆಗೆ ಇವರೆಲ್ಲರ ಮೇಲೆ ಪ್ರೇಮ ಸಮಾನವಿರುತ್ತದೆ ಆದರೆ ಇವರಲ್ಲಿ ಒಬ್ಬನು ಮನ ವಚನ ಕರ್ಮಗಳಿಂದ ತಂದೆಯಲ್ಲಿ ಭಕ್ತಿಯಿದ್ದು ಸ್ವಪ್ನದಲ್ಲಿಯೂ ಇತರ ಧರ್ಮವನ್ನು ಅರಿಯದವನಿದ್ದರೆ ಅಂತಹವನು ತಂದೆಗೆ ತುಲ್ಯನು ಅವನು ತನ್ನ ಎಲ್ಲ ವಿಧದಿಂದ ಮೂರ್ಖನಾಗಿದ್ದರೂ ಸರಿ ಅವನು ತಂದೆಗೆ ಹೆಚ್ಚಿನ ಪ್ರಿಯನಾಗಿರುತ್ತಾನೆ ಹೀಗೆಯೇ ತಿರಿಯ ಯೋನಿಗಳು ಅಂದರೆ ಪಶುಪಕ್ಷಿ ಯೋನಿಗಳು ದೇವ ಮನುಷ್ಯ ಅಸುರರು ಸಹಿತ ಜಡ ಚೇತನ ಪ್ರಾಣಿಗಳ ಪ್ರಪಂಚ ನನ್ನ ಸೃಷ್ಟಿಯೇ ಆದ್ದರಿಂದ ಎಲ್ಲರ ಮೇಲೆ ನನಗೆ ಪ್ರೇಮ ಸಮಾನವಾಗಿದೆ ಆದರೆ ಇದರಲ್ಲಿ ಮಾಯಾ ಮದಗಳನ್ನು ತ್ಯಜಿಸಿ ಮನೋವಾಕರ್ಮಗಳಿಂದ ನನ್ನನ್ನು ಭಜಿಸುವವನು ಆ ವ್ಯಕ್ತಿ ಪುರುಷನಿರಲಿ ಸ್ತ್ರೀ ಇರಲಿ ನಪುಂಸಕನಿರಲಿ ಅಥವಾ ಚರ ಅಚರ ಯಾವುದೇ ಜೀವಿ ಇರಲಿ ಕಪಟವನ್ನು ತೊರೆದು ಸರ್ವಭಾವದಿಂದ ನನ್ನನ್ನೇ ಭಜಿಸುವ ಜೀವಿಯು ನನಗೆ ಪರಮಪ್ರಿಯನು ಇಳೈ ಪಕ್ಷಿಯೇ ಅನನ್ಯನೂ ನಿಷ್ಕಾಮನೂ ಆದ ಸೇವಕನು ನನಗೆ ಪ್ರಾಣಪ್ರಿಯನು ಈ ಪ್ರಕಾರ ನಿಶ್ಚಯಿಸಿಕೊಂಡು ಎಲ್ಲ ಆಸೆ ಭರವಸೆಗಳನ್ನು ಬದಿಗೊತ್ತಿ ನನ್ನನ್ನೇ ಭಜಿಸು ನಾನು ನಿನ್ನಲ್ಲಿ ನಿಜವನ್ನೇ ಹೇಳುತ್ತೇನೆ ಕಾಲವು ನಿನ್ನನ್ನು ಎಂದಿಗೂ ವ್ಯಾಪಿಸದು ನಿರಂತರ ನನ್ನನ್ನೇ ಸ್ಮರಿಸುತ್ತಾ ಭಜಿಸುತ್ತಿರು ಪ್ರಭುವಿನ ಅಮೃತತುಲ್ಯವಾದ ವಚನಗಳನ್ನು ಎಷ್ಟು ಕೇಳಿದರೂ ನನ್ನ ತೃಷೆ ಹಿಂಗದು ನನ್ನ ಶರೀರ ಪುಲಕಿತವಾಗಿತ್ತು ಮನಸ್ಸಿನಲ್ಲಿ ಆನಂದವು ಹಿಡಿಸದಾಯಿತು ಆ ಸುಖವನ್ನು ಮನಸ್ಸು ಕಿವಿಗಳೇ ಬಲ್ಲವು ನಾಲಿಗೆಯಿಂದ ಅದನ್ನು ಬಣ್ಣಿಸಲಾಗುವುದಿಲ್ಲ ಪ್ರಭುವಿನ ಸೌಂದರ್ಯ ವೈಭವವನ್ನು ಕಣ್ಣುಗಳೇ ಬಲ್ಲವು ಆದರೆ ಅವು ಹೇಳಲಾರವು ಅವುಗಳಿಗೆ ಮಾತು ಇಲ್ಲವಲ್ಲ ನನ್ನನ್ನು ಅನೇಕ ವಿಧದಿಂದ ಸಮಾಧಾನಪಡಿಸಿ ಸಂತೋಷಪಡಿಸಿ ಪ್ರಭುವು ಮರಳಿ ತನ್ನ ಬಾಲ್ಯ ಕ್ರೀಡೆಗಳನ್ನು ಆಡತೊಡಗಿದನು ಪ್ರಭುವು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಮುಖ ಸ್ವಲ್ಪ ಒಣಗಿಸಿದಂತೆ ಮಾಡಿ ತಾಯಿಯ ಕಡೆಗೆ ನೋಡತೊಡಗಿದನು ತಾಯಿಯು ಆತನಿಗೆ ಹಸಿವಾಗಿದೆ ಎಂದು ಅರಿತುಕೊಂಡು ಎದೆಗಪ್ಪಿಕೊಂಡು ಮಡಿಲಲ್ಲಿ ಕೊಳ್ಳಿರಿಸಿಕೊಂಡಳು ಮೃದು ವಚನಗಳನ್ನಾಡುತ್ತಾ ಅವನಿಗೆ ಹಾಲುಡಿಸಿದಳು ಶ್ರೀರಘುನಾಥನ ಮನೋಹರ ಲೀಲೆಗಳನ್ನು ಹಾಡತೊಡಗಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरण भयद श्रीरा Shri Ram, Shri Ram, Shri.